ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದ್ವಾದಶ ರಾಶಿಗಳ ಫಲಾಫಲ, ಅದರಲ್ಲಿ ಮೊದಲ ಆರು ರಾಶಿಗಳ ಬಗ್ಗೆ ಶಾಸ್ತ್ರಗಳೇ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಮತ್ತು ರಾಹು ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ, ತುಲಾರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಚಂದ್ರ ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ಗುರುಕುಜರ ಯುತಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಮಾಂದಿ ಚತುರ್ಥದಲ್ಲಿ ಉದಯ ಆಗಿದೆ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಹೃದಯ ಭಾಗದಲ್ಲಿ ತೊಂದರೆಗಳ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ನಿಮ್ಮ ರಾಶಿಯಿಂದ ಆ ಚತುರ್ಥ ಸ್ಥಾನ ಪ್ರಯಾಣ ಸ್ಥಾನವೂ, ಪ್ರಯಾಣದಲ್ಲಿ ಸ್ವಲ್ಪ ತೊಡಕಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಗ್ರಾಮವಾಸಿಗಳಲ್ಲಿ, ಹಳ್ಳಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ, ಘರ್ಷಣೆ, ಸ್ವಲ್ಪ ಏನು ಅಸಮಾಧಾನ ಉಂಟಾಗುವ ಲಕ್ಷಣವನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಗ್ರಾಮದೇವರಿಗೆ ಒಂದು ಪಾಯಸ ನೈವೇದ್ಯ ಮಾಡ್ತಕ್ಕಂಥದ್ದು, ಸಮರ್ಪಣೆ ಮಾಡೋದು, ಫಲ ಸಮರ್ಪಣೆ, ಇದು ಒಳ್ಳೆಯ ಫಲ ತಂದುಕೊಡುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಅದರಲ್ಲೂ ಈ ದಿವಸ ಈ ಸಿವಿಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕೃಷಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ತೊಡಕುಗಳು ಇದ್ದಾವೆ, ಅದರ ನಿವಾರಣೆಗೆ ಗ್ರಾಮ ದೇವತಾ ದರ್ಶನ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವೇದಲ್ಲಿರ್ತಕ್ಕಂಥ ಶುಕ್ರ ಈ ದಿವಸ ಒಂದು ದಿವಸ ಕಳೀಬೇಕು. ನಾಳೆಯಿಂದ ಒಳ್ಳೆಯ ಸತ್ಫಲಗಳು ನಿಮಗೆ ಉಂಟಾಗುತ್ತೆ, ಅದರ ಸೂಚನೆ ಈ ಹೊತ್ತೇ ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ, ಸ್ವಲ್ಪ ಎದೆ ಒತ್ತಿದಾಗ ಆಗೋದು, ಅಥವಾ ಸ್ವಲ್ಪ ನೋವು, ಈ ರೀತಿಯ ಬಾಧೆಗಳನ್ನು ಸೂಚಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕು. ಇನ್ನು ವೃತ್ತಿಯಲ್ಲಿ ಬಲ ಇದೆ ನಿಮಗೂ ಕೂಡ. ನೀವು ಸಿವಿಲಲ್ಲಿ ಕೆಲಸ ಮಾಡ್ತಾ ಇದ್ದರೆ ಈ ಮಣ್ಣು, ಮರಳು, ಕಬ್ಬಿಣ, ಇಟ್ಟಿಗೆ, ಸಿಮೆಂಟ್ ಇಂತಹ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ಫೀಲ್ಡ್ ತುಂಬ ಚೆನ್ನಾಗಿರ್ತದೆ, ಲಾಭ ಇದೆ, ಅನುಕೂಲ ಚೆನ್ನಾಗಿದೆ. ಯೋಚನೆ ಮಾಡೋದು ಬೇಡ. ನಾಳೆಯಿಂದ ಇನ್ನೂ ವಿಶೇಷ ಫಲಗಳನ್ನು ಕಾಣ್ತೀರಾ. ನಾಳೆ ಆ ವಿಶೇಷ ಸಂಚಿಕೆಯನ್ನು ನೋಡಿ, ತುಂಬ ಚೆನ್ನಾಗಿದೆ ಫಲಗಳು, ಅನುಕೂಲ ಆಗುತ್ತೆ ನಾಳೆಯಿಂದ. ಈ ದಿವಸದ ಮಟ್ಟಿಗೆ ನೀವು ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದ ಮಾಂದಿ, ದ್ವಿತೀಯದಲ್ಲಿ ಮಾಂದಿ ಇದ್ದರೆ, ನಚಾಟು ವಾಕ್ಯಂ ಕಲಹಾಯಮಾನು ನವಿತ್ತ ಧಾನ್ಯಂ ಪರದೇಶವಾಸಿ ಅಂತ ಒಂದು ಆ ಸೂತ್ರವನ್ನು ಹೇಳ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ಕಲಹದ ವಾತಾವರಣ, ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆಯೇ ಏನೋ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ, ಕುಟುಂಬದವರ ಮೇಲೆ, ತಾಯಿ ಬಂಧುಗಳ ಮೇಲೆ ಈ ರೀತಿಯ ಒಂದು ಮನಸ್ಸಿಗೆ ಸ್ವಲ್ಪ ಅಸಮಾಧಾನದ ಲಕ್ಷಣವನ್ನು ಸೂಚಿಸ್ತಾ ಇದೆ. ಮತ್ತು ಮಾತು ಕೂಡ ಹೊರಟಾಗಿಬಿಡುತ್ತೆ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಬಲ ಕಡಿಮೆ ಆಗಿಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಧನಾಧಿಪತಿ ಬೇರೆ, ಅಷ್ಟಮ ಸೇರಿದ್ದಾನೆ, ಹೀಗಾಗಿ ನಷ್ಟ ವ್ಯಯ ಇದು ನಿಮ್ಮನ್ನು ಬಾಧಿಸುತ್ತೆ, ಕ್ಲೇಶ ಉಂಟಾಗುತ್ತೆ, ಮಾನಸಿಕ ಕ್ಲೇಶ. ಆದರೆ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಸಾಗುತ್ತೆ, ಲಾಭ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಮನಸ್ತಾಪ ಇದ್ದೇ ಇದೆ. ಇದಕ್ಕೆ ಇದರ ನಿವಾರಣೆಗೆ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದಾನೆ, ಒಳ್ಳೆಯದು, ಪಕ್ಷದ ಬಲವೂ ಇದೆ, ಹೀಗಾಗಿ ಸಂಗಾತಿಯಿಂದ ಸಹಕಾರ ಇದೆ. ಆದರೆ ಆರೋಗ್ಯದಲ್ಲಿ ಕೊಂಚ ಏರುಪೇರು ಇದೆ, ಸ್ವಲ್ಪ ತಲೆ ಸಿಡಿತ, ತಲೆಭಾರ, ಟೆನ್ಷನ್, ವೃಥಾ ಕೆಲಸ, ಈ ನೀವು ಮಾಡೋ ಕೆಲಸ ಏನೋ ಅದು ಟೆನ್ಷನ್ ಯಾವುದೋ ಕಾರಣಕ್ಕೆ, ಇಂಥ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ನಿರಾಳವಾಗಿರಬೇಕು, ಅದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕ್ಷೀರಾಭಿಷೇಕ. ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು, ಕ್ಷೀರಾಭಿಷೇಕ ಮಾಡಿಸೋದು ಒಳ್ಳೆಯದಿದು. ನಾಳೆಯಿಂದ ನಿಮಗೂ ಕೂಡ ಉತ್ಕೃಷ್ಟವಾದ ಫಲ ಇದೆ, ಈ ದಿವಸ ಒಂದು ದಾಟಬೇಕು, ಅದಕ್ಕಾಗಿ ಬಲ ಬೇಕು ನಮಗೆ, ಅಮ್ಮನವರ ಪ್ರಾರ್ಥನೆಯಿಂದ ಆಗುತ್ತದು, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಮಾಂದಿ ವ್ಯಯದಲ್ಲಿದ್ದಾಗ ವ್ಯಯ ಖರ್ಚು ಕೆಟ್ಟ ಕಾರ್ಯಗಳಿಗೆ, ಅದು ಒಳ್ಳೆಯ ಕಾರ್ಯ ಅಲ್ಲ, ಅಂತಹ ಕಾರ್ಯಗಳಿಗೆ ಹಣ ನಷ್ಟವಾಗುತ್ತೆ, ತನ್ನ ಮೂಲಕ ನಿಮ್ಮ ಹೆಸರು ಹಾಳಾಗುತ್ತೆ, ಹಣವೂ ಹಾಳಾಗುತ್ತೆ, ಎರಡೂ ಹಾಳು ಅನ್ನೋದನ್ನು ಸೂಚಿಸ್ತಾ ಇದೆ. ಈ ದಿವಸ ಖರ್ಚು ಮಾಡುವ ಮುನ್ನ ಬಹಳ ಎಚ್ಚರಿಕೆ ಇರಲಿ. ವೃತ್ತಿಯಲ್ಲಿ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಬಲ ಕಡಿಮೆ ಇದೆ, ನಾಳೆಯಿಂದ ನಿಮಗೂ ಕೂಡ ವಿಶೇಷವಾದ ಬಲ ಬರುತ್ತದೆ ವೃತ್ತಿಯಲ್ಲಿ. ಈ ದಿನದ ಮಟ್ಟಿಗೆ ದುರ್ಗಾ ಪ್ರಾರ್ಥನೆ ಮಾಡೋದು, ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸ್ಮರಣೆ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಇವೆಲ್ಲವೂ ಬಲವನ್ನು ತಂದುಕೊಡುತ್ತೆ, ಆತಂಕ ಬೇಡ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನೋಡಿ, ಈ ದಿವಸ ಲಾಭದ ಮಾಂದೆಯಿಂದ ವಿಶೇಷವಾದ ಲಾಭ ಬರ್ತದೆ, ವಿದೇಶ ಚಟುವಟಿಕೆಗಳಿಗೆ ಒಳ್ಳೆ ಫಲ, ಒಳ್ಳೆ ಅನುಕೂಲ, ಹಿರಿಯರಿಂದ, ಅಣ್ಣಂದಿರಿಂದ, ಅಕ್ಕಂದಿರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮಕ್ಕಳು ಕೂಡ ಈ ದಿವಸ ನಿಮಗೆ ಸಹಾಯ ಮಾಡ್ತಾರೆ, ಮನಸ್ಸಿಗೆ ಸಮಾಧಾನವಿರುತ್ತದೆ, ಆತಂಕ ಬೇಡ. ನಾಳೆಯಿಂದ ಇನ್ನೂ ಕೂಡ ಉತ್ಕೃಷ್ಟವಾದ ಫಲ, ದೈವಾನುಕೂಲ ನಾಳೆ ಸೇರ್ಪಡೆಯಾಗಿಬಿಡುತ್ತೆ, ಈ ದಿನ ಒಂದು ದಾಟಬೇಕು. ನೀವು ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ,
ಸಾಧ್ಯವಾದರೆ ಲಲಿತಾಶಾಸ್ತ್ರಮವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನುಳಿದ ಆರು ರಾಶಿಗಳ ಬಗ್ಗೆ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.